ಮಾಡ್ತೇ ಬನ್ನಿ. ಎಲ್ಲಿಗಮ್ಮ? ಬನ್ನಿ ಅಂತ ನೀವು ಹೇಳ್ತೀನಿ, ಬನ್ನಿ. ಏ ರಾಶಿ, ಏನ್ ಮಾಡ್ತಾ ಇದೀಯಾ? ಅತ್ತೆ ಬನ್ನಿ ನೀವು, ನಾನು ಆಮೇಲೆ ಹೇಳ್ತೀನಿ, ಬನ್ನಿ. ತಮಾಸಕ್ ನೋಡ್ತಿದ್ಯಾ? ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ಯಾ? ನಾನು ಕುಂಟೆ ಬೆಲೆ ಆಡೋ ವಯಸ್ಸಿಂದ ಬರ್ತಿದ್ದೀನಿ ಮಾರ್ಕೆಟ್ಗೆ, ನನಗೆ ಯಾಮರಿಸ್ತೀಯಾ? ಇದು ಇದು ಫ್ರೆಶ್ ತರಕಾರಿ ಅಂತ ನಮಗೆ ಕೊಡ್ತೀಯಾ? ಯಾರ ಹತ್ರ ಡೌ ಕಚ್ತಿದ್ಯಾ? ಕೊಟ್ಟ ಅಂದ್ರೆ ನಿನ್ ಮುಖಾನು ಇದೇ ತರ ಕೆಂಪಗಾಗ್ಬಿಡ್ಬೇಕು. ಹುಷಾರ್, ಹೀಗೆಲ್ಲ ಮೋಸ ಮಾಡಿದ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತಾ ನಿನ್ ಕಣ್ಗೆ? ಯೋ ರಾಶಿ, ಸುಮ್ಮನೆ ಇರಮ್ಮ. ಇಲ್ಲ ಅತ್ತೆ, ಇವ್ರನ್ನೆಲ್ಲ ಹೀಗೆ ಬಿಡಬಾರ್ದು. ಬಾಯಿ ಇದ್ದವ್ರನ್ನೇ ಹೀಗೆ ಬಡ್ದು ಬಾಯಿಗೆ ಹಾಕೋತಾರೆ. ನಿನ್ ಸೈಲೆಂಟ್ ಆಗಿರೋರು ಬಂದ್ರೆ ಏನ್ ಗತಿ? ಈ ತರಕಾರಿಗೆ ಏನ್ ರೇಟ್ ಇದೆಯೋ ಅದನ್ನ ತಗೊಂಡು ಸುಮ್ನೆ ದುಡ್ಡು ವಾಪಸ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಈ ಬೂದ್ ಗುಂಬಳಕಾಯಿ ತಗೊಂಡು ನಿನ್ ತಲೆ ಮೇಲೆ ಹೊಡೆದ್ ಬಿಡ್ತೀನಿ. ಅಯ್ಯೋ ಅಕ್ಕ, ತಪ್ಪಾಯ್ತು, ಬಿಟ್ಬಿಡಿ. ನೈಸ್ ಮಾಡೋದಲ್ಲ ಬಿಡು, ಇನ್ಮೇಲೆ ಯಾರಿಗಾದ್ರೂ ಹೀಗೆ ಯಾಮಾರಿಸಿದ್ರೆ ಸುಮ್ನಿರಲ್ಲ ನಾನು. ನನ್ನ ಯಾರು ಅನ್ಕೊಂಡಿದ್ಯಾ? ರಾಶಿ, ನಿನ್ ಬುದ್ಧಿ ಇನ್ನೂ ಬಿಟ್ಟಿಲ್ವಾ? ಅತ್ತೆ ಒಂದ್ ನಿಮಿಷ ಬಂದೇ ಇರಿ. ಏ ಬೇಡಮ್ಮ ರಾಶಿ. ಅತ್ತೆ ಒಂದ್ ನಿಮಿಷ ಇರಿ ನೀವು. ಆಹಾ ಒಂದು, ಆ ಎರಡು, ಆಹಾ ಮೂರು. ನಾವು ರಾಶಿನ ಬ್ರೇಕ್ ಮಾಡೋದಕ್ಕೆ ನೋಡಿದ್ವಿ, ಆದ್ರೆ ಇಲ್ಲಿ ಸೋಲಿಸ್ಬೇಕಾಗಿರೋದು ಗಿರಿಜಾನ. ಗಿರಿಜಾ ಎಲ್ಲಿವರೆಗೂ ಉತ್ಸಾಹದಲ್ಲಿರ್ತಾಳೋ ಅಲ್ಲಿವರೆಗೂ ರಾಶಿಲಿ ಉತ್ಸಾಹನ ತುಂಬ್ತಾ ಇರ್ತಾಳೆ. ಈ ಗಿರಿಜಾ ನಮ್ಮ ಮನೇಲಿ ಕುತ್ಕೊಳ್ಳೋ ಹಾಗೆ ಮಾಡ್ಬೇಕು.